Next one is how can, next question is how can a vector be triplet? By triplet andre more three times godaita idu triplet a vector be triplet by multiplying the vector by 3 by adding two similar vectors to the given vector. How can a vector be triplet? Andre adan yade ond vector anna 3 times aagi yav rite madabodu anta andre ond vector ide adanu into 3 madidre 3 times agutte ade rite ond vector ide adakke in ade similar vector anna eradannu add madidre adike 3 times barutte. So that is a vector be triplet by multiplying the vector by 3 inda multiply madalu they are by adding two similar vector to the given vector eradu similar vector anna enna add madidre aa given vector ige what 3 times agutte I mean ready triplet agutte alright. So ina three ottene how can a vector be triplet? A vector be triplet by multiplying the vector by 3 or by adding two similar vector to the given vector. Next question is two vectors a and b are acting at right angles to each other, what is the magnitude of the resultant? Eradu vectors idare a and b adar magnitude eshtu anta, magnitude of the vector is always given by square root of a square plus b square plus 2ab cos theta. ಇಲ್ಲಿ ಏನಾಗಿದೆ ಅಂದರೆ ಅಟ್ ರೈಟ್ ಆ್ಯಂಗಲ್ಸ್ ಟು ಈಚ್ ಈಚ್ ಅದರ ಒಂದಕ್ಕೊಂದು ರೈಟ್ ಆ್ಯಂಗಲ್ಸ್ ಆಗಿದೆ ಒಂದು ಈ ರೀತಿ ಎರಡು ರೈಟ್ ಆ್ಯಂಗಲ್ಸ್ ಆಗಿದೆ. ಸೊ ಅವಾಗ ಏನಾಗುತ್ತೆ ಥೀಟಾ ಈಸ್ ಇಕ್ವಲ್ ಟು 90 ಡಿಗ್ರಿ ಆಗುತ್ತೆ, ಕಾಸ್ ಥೀಟಾ ಈಸ್ ಇಕ್ವಲ್ ಟು ಕಾಸ್ 90 ಈಸ್ ಇಕ್ವಲ್ ಟು 0. ಸೊ ಏನಾಗುತ್ತೆ ಅಂದರೆ 2ab cos ಥೀಟಾ ಅಂದರೆ 0 ಆಗಿರುತ್ತೆ. ಸೊ ಅಂದರೆ ಇಲ್ಲಿ ಆರ್ ಈಸ್ ಇಕ್ವಲ್ ಟು ರಿಸಲ್ಟೆಂಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದೊಂದು ಸಿ ಟಿನಲ್ಲಿ ಕೇಳುವಂಥ ಕ್ವಶನ್ಸ್. ನೆಕ್ಸ್ಟ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಂಪೋನೆಂಟ್ಸ್ ಇನ್ ಟು ವಿಚ್ ದ ವ್ಯಾಕ್ಟರ್ ಕ್ಯಾನ್ ಬಿ ರಿಸಾಲ್ವ್. ಈಗ ಒಂದು ಈ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಆಫ್ ದ ವೆಕ್ಟರ್ಸನ್ನು ಎಷ್ಟು ವೆಕ್ಟರ್ಗಳನ್ನು ನಾವು ಮಾಡ್ಬೋದು ಅಂದರೆ ಏನು ಮ್ಯಾಕ್ಸಿಮಮ್ ನಂಬರ್ ಆಫ್ ವೆಕ್ಟರ್ಸ್ ನೋಡಿ, ಇಲ್ಲೊಂದು ವೆಕ್ಟರ್ ಇದೆ, ಇಲ್ಲೊಂದು ಹಂಗೆ ಎಲ್ಲೋ ಇರುತ್ತವೆ, ಸುಮಾರು ಇರುತ್ತೆ. ಎಷ್ಟು ನಂಬರ್ ಆಫ್ ವೆಕ್ಟರ್ಸ್ಗಳನ್ನು ಈ ರೀತಿ ನಾವು ರಿಸಾಲ್ವಿಂಗ್ ಅಂದರೆ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಆಗಿ ರಿಸಾಲ್ವ್ ಮಾಡ್ಬೋದು ಅಂತ. ಎನಿ ನಂಬರ್ ಆಫ್ ವೆಕ್ಟರ್ಸ್ ಇನ್ಫೈನೈಟ್ ಇನ್ಫಿನಿಟಿ ನಂಬರ್ಸ್ ಎ ವೆಕ್ಟರ್ ಕೆನ್ ಬಿ ರಿಸಾಲ್ವ್ಡ್ ಇನ್ ಟು ಎನಿ ನಂಬರ್ ಆಫ್ ಕಾಂಪೋನೆಂಟ್ಸ್. ಎಷ್ಟು ನಂಬರ್ ಆಫ್ ಕಾಂಪೋನೆಂಟ್ಸ್ ಅನ್ಬೇಕಾದ್ರೆ ನಾವು ಇದನ್ನು ರಿಸಾಲ್ವ್ ಮಾಡಿ, ಯಾವ ಎಷ್ಟೇ ತುಂಬ ಎಷ್ಟೇ ವೆಕ್ಟರ್ಸ್ ಇರಲಿ ಆ ವೆಕ್ಟರ್ಗಳನ್ನು ನಾವು ನಂಬರ್ ಆಫ್ ಕಾಂಪೋನೆಂಟ್ಸ್ ಆಗಿ ರಿಸಾಲ್ವ್ ಮಾಡಿ. ಕೆನ್ ಟೂ ವೆಕ್ಟರ್ಸ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್ ಹ್ಯಾವ್ ರಿಸಲ್ಟೆಂಟ್ ಈಕ್ವಲ್ ಟು ದ ಟು ಐದರ ಹೃದಯ? ಈಗ ಎರಡು ವೆಕ್ಟರ್ಸ್ ಇರುತ್ತೆ, ಇಲ್ಲೊಂದು ವೆಕ್ಟರು ಇಲ್ಲೊಂದು ವೆಕ್ಟರು, ಈ ವೆಕ್ಟರಿಗೆ ರಿಸಲ್ಟೆಂಟ್ ಯಾವಾಗಲೂ ಈ ವೆಕ್ಟರಿಗೆ ಈಕ್ವಲ್ ಆಗಿರಬೇಕು, ಯಾವ್ದಾರ ಒಂದು ವೆಕ್ಟರಿಗೆ ಈಕ್ವಲ್ ಆಗಿರಬೇಕು. ಉದಾಹರಣೆಗೆ ಇಲ್ಲಿ ಇಲ್ಲೊಂದು ವೆಕ್ಟರ್ ಎ ವೆಕ್ಟರು ಮತ್ತು ಬಿ ವೆಕ್ಟರ್ ಇದೆ, ಇದಕ್ಕೆ ಇದೊಂದು ಎ ವೆಕ್ಟರು ಇದೊಂದು ಬಿ ವೆಕ್ಟರ್ ಇದೆ. ಈ ವೆಕ್ಟರ್ಗೆ ಏನು ರಿಸಲ್ಟೆಂಟ್, ಇದು ರಿಸಲ್ಟೆಂಟ್, ಇದು ಈ ರಿಸಲ್ಟೆಂಟ್ ವೆಕ್ಟರು ಅಥವಾ ಎ ವೆಕ್ಟರ್ ಎರಡು ಒಟ್ಟಿಗೆ ಈಕ್ವಲ್ ಆಗಿರಬೇಕು, ಅದಕ್ಕೂ ಆಗುವಂಥ ಚಾನ್ಸಸ್ ಇದೆಯಾ ಅಂತ ಅಂತ. ಎಸ್ ನೋಡಿ, ಎ ವೆಕ್ಟರ್ ಇದು ಈ ರಿಸಲ್ಟೆಂಟ್ ವೆಕ್ಟರು, ಈ ರಿಸಲ್ಟೆಂಟ್ ವೆಕ್ಟರು ಎ ವೆಕ್ಟರ್ಗೆ ಈಕ್ವಲ್ ಆಗಿರ್ಬೋದು ಅಥವಾ ಈ ರಿಸಲ್ಟೆಂಟ್ ವೆಕ್ಟರ್ ಬಿ ವೆಕ್ಟರ್ಗೆ ಈಕ್ವಲ್ ಆಗಿರ್ಬೋದು, ಅದಕ್ಕೆ ಸಾಧ್ಯತೆ ಇದೆಯೋ ಇದೆ. ಸೊ ಎಸ್ ಇಟ್ ಈಸ್ ಹೇಗಲ್ಲ, ವೆನ್ ದ ಆ್ಯಂಗಲ್ ಬಿಟ್ವೀನ್ ದೆಮ್ ಈಸ್ 120 ಡಿಗ್ರಿ, ನೋಡಿ ಇಲ್ಲಿಂದ ಇಲ್ಲಿಗೆ 120 ಡಿಗ್ರಿ ಆ್ಯಂಗಲ್ ಇತ್ತು ಅಂದರೆ ಅವಾಗ ರಿಸಲ್ಟೆಂಟ್ ವೆಕ್ಟರು ಈ ವೆಕ್ಟರ್ ಎ ವೆಕ್ಟರ್ ಅಥವಾ ಬಿ ವೆಕ್ಟರ್ ಯಾವ್ದಾರ ಒಂದಕ್ಕೆ ಮಾತ್ರ ಈಕ್ವಲ್ ಆಗಿರುತ್ತೆ ಅಂತ. ಹಾಗಾಗಿ ಸೊ ಕೆನ್ ಟೂ ವೆಕ್ಟರ್ಸ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್ ಹ್ಯಾವ್ ರಿಸಲ್ಟೆಂಟ್ ಈಕ್ವಲ್ ಟು ಐದರ್ ಆಫ್ ದೆಮ್? ಎಸ್, ವೆನ್ ದ ಆ್ಯಂಗಲ್ ಬಿಟ್ವೀನ್ ದೆಮ್ ಈಸ್ 120 ಡಿಗ್ರಿ, 120 ಡಿಗ್ರಿ ಇದ್ದಾಗ ಎರಡು ಈಕ್ವಲ್. ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಇದಕ್ಕೆ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ. ಓಕೆ, ಎ ಫೋರ್ಸ್ ಈಸ್ ಇನ್ಕ್ಲೈನ್ಡ್ ಅಟ್ 30 ಡಿಗ್ರಿ ಟು ದ ಹಾರಿಜಾಂಟಲ್. ಒಂದು ಫೋರ್ಸ್ ಇದೆ, ಆ ಫೋರ್ಸ್ ಯಾವಾಗಲೂ ಸತ 30 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ, ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ, ಈಗ ಇನ್ಕ್ಲೈನ್ಡ್ ಆಗಿದೆ. ಸೊ ಇಫ್ ಇಟ್ಸ್ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ ಈಸ್ ಹಾರಿಜಾಂಟಲ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್ ಬಿ 50 ನಾರ್ತ್ಗೆ ಈ ಇದು ಫೋರ್ಸ್ ಇಲ್ಲ ಅದು ಇಲ್ಲಿ 50 ನಾರ್ತ್ಗೆ ಹಾರಿಜಾಂಟಲ್ ಕಾಂಪೋನೆಂಟ್ಸ್ ಡೈರೆಕ್ಷನ್ ಇರುತ್ತೆ. ಸೊ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಆ್ಯಂಡ್ ಇಟ್ಸ್ ವರ್ಟಿಕಲ್ ಕಾಂಪೋನೆಂಟ್, ಈ ವರ್ಟಿಕಲ್ ಕಾಂಪೋನೆಂಟ್ ಎಷ್ಟು, ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಗೊತ್ತಾಯ್ತಾ? ಕಾಸ್ತಿಟ ಅಂದರೆ ಎಫ್ ಕಾಸ್ತಿಟ ಇದು
ಈ ಮ್ಯಾಗ್ನಿಟ್ಯೂಡ್ ಆಫ್ ದ ಅನ್ನು ಕಂಡುಹಿಡಿಬೇಕು ನಾವೀಗ. ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಅನ್ನು ಕಂಡುಹಿಡಿಬೇಕು. ವರ್ಟಿಕಲ್ ಕಾಂಪೊನೆಂಟ್ ಮ್ಯಾಗ್ನಿಟ್ಯೂಡ್ ಎರಡನ್ನು ಕಂಡುಹಿಡಿಬೇಕು. ಎ ಫೋರ್ಸ್ ಈಸ್ ಇನ್ಕ್ಲೈನ್ಡ್ ಅಟ್ 30 ಡಿಗ್ರಿ ಟು ದ ಹಾರಿಜಾಂಟಲ್. ಈ ಹಾರಿಜಾಂಟಲ್ ಲೈನ್ ಇದೆ, ಇದರಿಂದ 30 ಡಿಗ್ರಿ ಕರೆಕ್ಟಾಗಿ ಇಲ್ಲಿ 30 ಡಿಗ್ರಿ ಅದು ಇನ್ಕ್ಲೈನ್ಡ್ ಆಗಿದೆ. ಇಫ್ ಇಟ್ಸ್ ರೆಕ್ಟೆಂಗ್ಯುಲರ್ ಕಾಂಪೊನೆಂಟ್ ಇನ್ ದ ಹಾರಿಜಾಂಟಲ್ ಡೈರೆಕ್ಷನ್, ರೆಕ್ಟೆಂಗ್ಯುಲರ್ ಕಾಂಪೊನೆಂಟು ಅದು ಹಾರಿಜಾಂಟಲ್ ಡೈರೆಕ್ಷನಲ್ಲಿರುತ್ತೆ, ಡೈರೆಕ್ಷನ್ ಬಿ 50 ನಾರ್ತಲ್ಲಿ ಹೋಗ್ತಾ ಇರುತ್ತೆ. ಗೊತ್ತಾಯ್ತಾ? ಇತ್ತ ಎಫ್ ಕಾಸ್ ಥೀಟಾ ಆಯ್ತಾ, ಅದು 50 ನಾರ್ತಲ್ಲಿ ಹೋಗ್ತಿರುತ್ತೆ. ಎಫ್ ಕಾಸ್ ಥೀಟಾ ಅಂದರೆ ಇದು ಹಾರಿಜಾಂಟಲ್ ಡೈರೆಕ್ಷನ್, ಎಫ್ ಕಾಸ್ ಥೀಟಾ ಅದು 50 = 50. ದೆನ್ ಫೈನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್, ಮ್ಯಾಗ್ನಿಟ್ಯೂಡ್ ಮತ್ತು ಇಟ್ಸ್ ವರ್ಟಿಕಲ್ ಕಾಂಪೊನೆಂಟ್ ಕಂಡು ಹಿಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸಿಗೆ ನೋಡಿದೆ, ಫೋರ್ಸ್ ನಮ್ಮ ಅದು ಫೋರ್ಸ್ ಕಂಡು ಹಿಡಿಯಿರಿ, ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸು. ಈಗ ಎಫ್ ಕಾಸ್ ಥೀಟಾ = 50 ಡಿಗ್ರಿ ಇದೆ ಕೊಟ್ಟಿದ್ದಾರೆ. ಎಫ್ ಕಾಸ್ ಥೀಟಾ ಅಂದರೆ ಏನು? ಎಫ್ = 50/cos θ. ಕಾಸ್ ಥೀಟಾ ಅಂದರೆ 30 ಡಿಗ್ರಿ. ಈಗ 30 ಅಂದರೆ √3/2 ಅಂದರೆ ಇದಾಗ ಮಲ್ಟಿಪ್ಲೈ ಮಾಡಿದಾಗ 50 × √2 ಇದ್ದಿದ್ದ ಮೇಲೆ ಆಗುತ್ತೆ, 50 ಬರುತ್ತೆ. ಅದಕ್ಕೆ 50 × 2 ಅಂದರೆ ಎಷ್ಟಾಗುತ್ತೆ? 57.794 ಇನ್ ದ ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಬರುತ್ತೆ. ನೆಕ್ಸ್ಟ್ ವರ್ಟಿಕಲ್ ಕಾಂಪೊನೆಂಟ್ ಅಂದರೆ ಎಫ್ ಸೈನ್ ಥೀಟಾ. ಇದು ಎಫ್ ಕಾಸ್ ಥೀಟಾ, ಇದು ಎಫ್ ಸೈನ್ ಥೀಟಾ. ಎಫ್ ಸೈನ್ ಥೀಟಾ ಅಂದರೆ 57.74 × sin 30. ಅದಾಯ್ತಾ? ಫೋರ್ಸ್ ಬಂತಿದ್ದು. ಫೋರ್ಸ್ ಅಂದರೆ ಎಷ್ಟು? ಈಗ 57.74 × 1/2 ಅಂದರೆ 28.37 ನಾರ್ತ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಇದಕ್ಕೆ ಸೊ ಇದನ್ನು ಇದು ಹಾರಿಜಾಂಟಲ್ ಈಗ ನಮಗೆ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್, ಫೋರ್ಸ್ ಎಷ್ಟು ಅಂತ ಕಂಡುಹಿಡಬೇಕು. ಆ್ಯಂಡ್ ಇಷ್ಟು ವರ್ಟಿಕಲ್ ಕಾಂಪೊನೆಂಟ್, ವರ್ಟಿಕಲ್ ಕಾಂಪೊನೆಂಟ್ ಅಂದರೆ ಸೈನ್ ಥೀಟಾ, ಸೈನ್ ಥೀಟಾನು ಕಂಡುಹಿಡಿದೆ ಎಫ್ ಸೈನ್ ಥೀಟಾ. ಹಾಗೆ ನೆಕ್ಸ್ಟ್ ಇದಕ್ಕೆ ಅನದರ್ ಪ್ರಾಬ್ಲಮ್. ಒನ್ ಆಫ್ ದ ರೆಕ್ಟೆಂಗ್ಯುಲರ್ ಕಾಂಪೊನೆಂಟ್ ಆಫ್ ಎ ವೆಲಾಸಿಟಿ ಆಫ್ 80 km ಈಸ್ 40 km. ನೋಡಿ, ಒನ್ ಆಫ್ ದ ರೆಕ್ಟೆಂಗ್ಯುಲರ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಆಫ್ 80 km ಈಸ್ 40 km. ಫೈಂಡ್ ಅದರ್ ಕಾಂಪೊನೆಂಟ್, ಒನ್ ಅದರ್ ಕಾಂಪೊನೆಂಟ್ ಕಂಡಿಡೀರಿ ಅಂತ ಅರ್ಥ. ಅಂದರೆ ವಿ ಸ್ಕ್ವರ್ √vx² + vy² ಈಗ ವಿ ವೈ ಕಂಡಿಡಿಬೇಕು. ಈ ವೈವಿನ ಹಂಗೆ ಇಟ್ಕೊಂಡಿರ್ತೀವಿ, ವಿ ಎಕ್ಸ್ ಅನ್ನು ಆ ಕಡೆ ಹಾಕ್ತೀವಿ. ಇವಾಗ ಏನಾಗುತ್ತೆ ಅಂದರೆ √vx² - vx² ಅವಾಗ ಏನಾಗ್ತಾರೆ, ವಿ ವೈನ ಹಂಗೆ ಇದನ್ನೇ ಉಲ್ಟಾ ಬರ್ಕೊಂಡಿದ್ದೀವಿ. ವಿ ವೈ ಸ್ಕ್ವರ್ ಫಸ್ಟ್ ಬರ್ಕೊಂಡಿದ್ದೀವಿ, √vx² ಆಮೇಲೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ವಿ ವೈ ಅದರ್ ಕಾಂಪೊನೆಂಟ್ ಅಂದರೆ ವೈ ಕಾಂಪೊನೆಂಟ್ ಕಂಡಿದ್ದೀವಿ. ಎಕ್ಸ್ ಕಾಂಪೊನೆಂಟ ಇದೆ, ವೈ ಕಾಂಪೊನೆಂಟ್ ಕಂಡಿಡಬೇಕು. √vx² - vx² ಅಂದರೆ ಏನು? ವಿ ವ್ಯಾಲ್ಯೂ ಅಲ್ಲೇ ಕೊಟ್ಟಿದ್ದಾರೆ, ಗಿವನ್ 80² - 40² 80² ಅಂದರೆ 6400 ಮೈನಸ್ 40² ಅಂದರೆ 1600. ಇದರಲ್ಲಿ ಇದನ್ನು ಸಪ್ರೇಷನ್ ಮಾಡಿದ್ರೆ 4800 ಬರುತ್ತೆ. ಇದ್ರ √69.28 km/h. ಇದು ನಿಮಗೆ CET ಪ್ರಶ್ನೆಲ್ಲೆಲ್ಲ ಭಾಳ ಕೇಳ್ತಾರೆ. ಈ ಥರ ಲೆಕ್ಕಗಳನ್ನು ಕೊಟ್ಟಿರ್ತಾರೆ, ಇದನ್ನು ಸಿಂಪಲ್ ಲೆಕ್ಕ. ನೀವು ತಕ್ಷಣವೇ ನೀವು ಅದನ್ನೇ ಸಾಲ್ವ್ ಮಾಡಿ ಅದನ್ನು ಆನ್ಸರ್ ಹೇಳಬೇಕು. ಆ ರೀತಿ ಇದನ್ನು ಇದನ್ನು ಪ್ರಾಬ್ಲಮ್ ಕ್ಲೀನಾಗಿ ನೋಡ್ಕೊಂಡ್ರೆ ಇದು CET ಬರುವಂಥ ಕ್ವಶನ್ಗಳು. ಹೌದಾಯ್ತಾ? ಇದಾಗುತ್ತೆ. ಓಕೆ, ಇದನ್ನು ಕ್ಲೀನಾಗಿ ನೋಡ್ಸಾನೆ, ಕ್ಲೀನಾಗಿ ಬರ್ಕೊಂಡ್ರೆ ಇದೇ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು.